ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟ ಎಲ್ಲ ಸಹೋದರ ಸಹೋದರಿಯರಿಗೂ ನನ್ನ ಪ್ರೀತಿಪೂರ್ವಕ ವಂದನೆಗಳು. ಈ ದಿನದ ಸತ್ಯವೇದ ಅಧ್ಯಯನ ಸೃಷ್ಟಿಕರ್ತನ ಮಹೋನ್ನತ ಸಂಕಲ್ಪ, ಅಧ್ಯಾಯ 5 ಪುಟ 94-96. ಈ ಬೋಧನೆಗಳು ಸತ್ಯವೇದದಲ್ಲಿಲ್ಲ. ದಿಸ್ ಡಾಕ್ಟ್ರಿನ್ ಇಸ್ ನಾಟ್ ಇನ್ ದ ಬೈಬಲ್. ಉತ್ತರಿಸುವ ಸ್ಥಳ ಅಥವಾ ಪ್ರಾಯಶ್ಚಿತ ಸ್ಥಳ ಮತ್ತು ನಿರಂತರ ಯಾತನೆ ಎಟರ್ನಲ್ ಟಾರ್ಚರ್ ಬೋಧನೆಗಳು ಬೈಬಲ್ ಗ್ರಂಥದಲ್ಲಿಲ್ಲ. ಸ್ವರ್ಗ ಏವನ್ ಎಂಬುದು ಇರುವುದಾದರೆ ನರಕವೂ ಇದ್ದೇ ಇರಬೇಕೆಂದು ಅನೇಕರು ಅಭಿಪ್ರಾಯಪಡುತ್ತಾರೆ. ಸಹಜವಾಗಿಯೂ ಸ್ವರ್ಗ ಮತ್ತು ಪರಲೋಕವೆಂಬುದು ಒಂದು ಇದೇ ಇದೆ. ಇದರ ವಿಚಾರವಾಗಿ ಮುಂದಿನ ಅಧ್ಯಾಯಗಳಲ್ಲಿ ನಾವು ಪ್ರಸ್ತಾಪಿಸುತ್ತೇವೆ. ಆದರೂ ಈ ವಿಷಯದಲ್ಲಿ ಸತ್ಯವೇದದ ಬೋಧನೆ ಇರುವುದು ಜೀವನ ಲೈಫ್ ಮತ್ತು ಮರಣ ಡೆತ್ ವಿಷಯವಾಗಿಯೇ ಹೊರತು ಪರಲೋಕ ನರಕ ಇವುಗಳ ವಿಷಯವಾಗಿಲ್ಲ. ಅಲ್ಲಿ ಪಾಪಕ್ಕೆ ಶಿಕ್ಷೆ, ಮರಣ, ಜೀವವು ದೇವರ ವರ ಇಂತಹ ಒಂದು ವಿಶೇಷವಾದ ವರವನ್ನು ಹೊಂದಬಹುದಾದಂಥ ಒಂದು ಅವಕಾಶವನ್ನು ದೇವರು ನಮ್ಮ ಆದಿ ತಂದೆ ತಾಯಿಗಳಿಗೆ ಏರ್ಪಡಿಸಿದ್ದನು. ಆದರೆ ಅದು ಅವರಿಗೆ ದೇವರ ಆಜ್ಞೆಗಳನ್ನು ಮೀರದಿದ್ದರೆ ಮಾತ್ರ ಲಭಿಸುವಂಥದ್ದಾಗಿತ್ತು. ಆದರೆ ಅವರು ದೇವರ ಆಜ್ಞೆಯನ್ನು ಮೀರಿದ್ದರಿಂದ ಅವರಿಗೆ ಮರಣದಂಡನೆ ವಿಧಿಸಲಾಯಿತು. ಸೈತಾನನ ವಂಚನೆಯಿಂದಾಗಿ ಮರಣದ ಬಗ್ಗೆ ಇರುವ ಅರ್ಥಪೂರ್ಣವಾಗಿ ಕೆಡಿಸಲ್ಪಟ್ಟಿದೆ. ಸರ್ವಸಾಮಾನ್ಯವಾಗಿ ಸಾವು ಮತ್ತು ಮರಣ ಎಂಬ ಪದಗಳ ಅರ್ಥ ಎಲ್ಲರಿಗೂ ತಿಳಿದಿರುತ್ತದೆ. ಆದರೆ ಸೈತಾನನು ನೀವು ಹೇಗೂ ಸಾಯುವುದಿಲ್ಲ ಎಂಬುದಾಗಿ ಹೇಳಿದ ಸುಳ್ಳು ಎಲ್ಲ ಮತ ಧರ್ಮಶಾಸ್ತ್ರಗಳನ್ನು ವಂಚಿಸಿರುವುದರಿಂದ ಅವರು ಈ ಪದಗಳ ಅರ್ಥವನ್ನು ತಿರುಗುಮುರುಗು ಮಾಡಿ ಮರಣ ಅಥವಾ ಸಾವು ಎಂದರೆ ದೇವರಿಂದ ಬೇರೆಯಾಗುವುದೆಂದು, ದೇವರಿಂದ ಬೇರೆಯಾಗುವುದೆಂದರೆ ದೈವ ಕೋಪಕ್ಕೆ ಗುರಿಯಾಗಿ ನರಕದಲ್ಲಿ ಬಿದ್ದು ಅಲ್ಲಿ ಉರಿಯುವ ಬೆಂಕಿಯಲ್ಲಿ ಸದಾ ಕ್ರೂರ ಯಾತನೆಯನ್ನು ಅನುಭವಿಸುವುದು ಎಂಬ ಮೋಸಗೊಳಿಸುವ ಅರ್ಥ ವಿವರಣೆಯನ್ನು ಕೊಟ್ಟಿರುತ್ತಾರೆ. ಮನುಷ್ಯನು ತಾನು ಬದುಕಿರಬೇಕು ಎಂಬ ಅಭಿಲಾಷೆಯು ಈ ಸೈತಾನನು ಹೇಗೂ ಸಾಯುವುದಿಲ್ಲ ಎಂಬ ವಂಚನೆಯ ಪ್ರಭಾವಕ್ಕೆ ಒಳಗಾಗುವಂತೆ ಮಾಡಿದೆ. ಶಾಪ, ಪಾಪ, ಘೋರ ವ್ಯಾಧಿಗಳು ಮತ್ತು ಯುದ್ಧಗಳು ಇಂತಹ ಅಸಾಧಾರಣ ಪರಿಸ್ಥಿತಿಯಿಂದ ಲೋಕವೆಲ್ಲ ಈಗ ನರಳುತ್ತಿದ್ದರೂ ಅನೇಕರ ಜೀವನವು ಲೈಫ್ ಒಂದು ವರವೆಂದು, ಒಂದು ಆಶೀರ್ವಾದವೆಂದು ಅಭಿಪ್ರಾಯಪಡುವುದಲ್ಲದೆ ಕೋಟ್ಯಾನುಕೋಟಿ ಜನರ ಹೃದಯದ ಬಡಿತವು ಹಾರ್ಟ್ ಬೀಟಿಂಗ್ಸ್ ನಿಂತ ಕೂಡಲೇ ಜೀವವಿಲ್ಲದಿರುವುದು ಅಥವಾ ಮರಣ ನಿಶ್ಚಯ ಎಂಬುದನ್ನು ನಂಬುವುದಕ್ಕೆ ಇಚ್ಛಿಸುವುದಿಲ್ಲ. ಈ ಒಂದು ಬದುಕಬೇಕೆಂಬ ಅಪಾರವಾದ ಹಂಬಲದಿಂದ ಸಮಸ್ತ ಜನಾಂಗವು ಸೈತಾನನ ನೀವು ಹೇಗೂ ಸಾಯುವುದಿಲ್ಲ ಆದಿಕಾಂಡ 3:4 ಎಂಬ ವಂಚನೆಗೆ ಬಲಿಯಾಗಿರುತ್ತಾರೆ. ಸಾವೇ ಇಲ್ಲ ಎಂಬುದು ನಂಬುವುದಕ್ಕೆ ಅವರಿಗೆ ಸಂತೋಷವಾಗುತ್ತದೆ. ಜೀವದ ವಿಷಯದಲ್ಲಿ ಮನುಷ್ಯನಿಗಿರುವ ಈ ರೀತಿಯಾದ ಒಂದು ಅಭಿಪ್ರಾಯವು ಅವನನ್ನು ಇತರ ಕೀಳು ಸೃಷ್ಟಿಗಳಾದ ಪ್ರಾಣಿಗಳಿಂದ ಪ್ರತ್ಯೇಕಿಸುತ್ತದೆ. ದೇವರು ಮನುಷ್ಯನು ಶಾಶ್ವತವಾಗಿ ಬದುಕಬೇಕೆಂಬುದೇ ಅವನನ್ನು ಸೃಷ್ಟಿಸಿದನು. ಆದ ಕಾರಣ ಮರಣವೆಂಬುದು ಪಾಪಕ್ಕೆ ಕೊಡಬೇಕಾದಂಥ ಒಂದು ಕಠಿಣವಾದ ಶಿಕ್ಷೆಯಾಗಿದೆ. ಈ ಒಂದು ಶಿಕ್ಷೆಯನ್ನು ನಾವು ಅನುಭವಿಸುವುದಕ್ಕೆ ಹಿಂಜರಿಯುವುದರಲ್ಲಿ ಆಶ್ಚರ್ಯವೇನಿಲ್ಲ. ಈ ಶಿಕ್ಷೆಯು ನಿಜವಾದ ಶಿಕ್ಷೆ ಅಲ್ಲ ಎಂದು ಅನೇಕರು ಹೇಳುತ್ತಿದ್ದಾರೆ ಮತ್ತು ಮರಣವು ಇನ್ನೊಂದು ಜೀವಕ್ಕೆ ಹೋಗುವ ಒಂದು ದಾರಿ ಎಂಬುದಾಗಿ ಬೋಧಿಸಿರುವುದರಲ್ಲಿ ಆಶ್ಚರ್ಯಪಡ